ನೆಕ್ಸ್ಟ್ ಕೆಲಸಗಳು ನಡೀತಾ ಇದೆ ಇವಾಗ, ಮ್ಯಾನ್ ಆಫ್ ದಿ ಮ್ಯಾಚ್ ಆಯ್ತು, ಅದಾದ್ಮೇಲಿಂದ ನಾನು ಬೇರೆ ಬೇರೆ ಪಾತ್ರಗಳನ್ನ ಸೆಲೆಕ್ಟ್ ಮಾಡ್ಕೊಂಡು, ಅಂದ್ರೆ ಇವನೇನೋ ಬರೀ ಲೀಡ್ ತರನೇ ಮಾಡ್ತಾನೇನೋ, ಆ ತರ ಕತೆಗಳು ನನಗೆ ಬರೋರೆಲ್ಲ ಬರೀ ಆ ತರ ಹೇಳೋರು, ಮತ್ತೆ ಇನ್ವೆಸ್ಟ್ಮೆಂಟ್ ನನ್ನ ಹತ್ರ ಇದೆ ಏನೋ ಒಂದು ಪ್ಯಾಟರ್ನ್ ಆ ಥರದಲ್ಲೇನೋ ಕೇಳ್ಕೊಂಡು ಬರೋರು, ತುಂಬ ಒಳ್ಳೊಳ್ಳೆ ಕತೆಗಳಿದೆ ನನಗೆ ಬಂದಿರೋದ್ರಲ್ಲೇ, ಎಷ್ಟೊಂದು ಒಳ್ಳೊಳ್ಳೆ ಕತೆಗಳಿದೆ. ಬಟ್ ಅದನ್ನು ಎಕ್ಸಿಕ್ಯೂಷನ್ ಮಾಡೋದಕ್ಕೆ ಅಥವಾ ಅದನ್ನು ಇದು ಮಾಡೋದಕ್ಕೆ ಪ್ರೆಸೆಂಟ್ ಮಾಡೋದಕ್ಕೆ ಎಕಾನಮಿ ಏನೋ ಪರ್ಸ್ಪೆಕ್ಟಿವ್ ಬಂದ ತಕ್ಷಣ ಮತ್ತೆ ಅಲ್ಲಿ ಕ್ವಶನ್ ಮಾರ್ಕಲ್ಲಿ ನಿಂತ್ಕೊತೀವಿ, ಹೆಂಗೆ ಇದು ಹೆಂಗೆ ಎಕ್ಸಿಕ್ಯೂಷನ್ ಆಗುತ್ತೆ, ಯಾವ್ದಕ್ಕೆ ಬರಬೇಕು ಯಾವ್ದಕ್ಕೆ ಬರಲ್ಲ, ಇದೆಲ್ಲ ನಡೆದಾಗ ಮತ್ತೆ ಇಲ್ಲಪ್ಪ ಪಾತ್ರಗಳು ಮಾಡ್ತಾ ಹೋಗೋಣ ಕಂಟಿನ್ಯೂಷನ್ ಅಂತ ಹೇಳಿ ಆ ಥರ ಮಾಡಿದ್ದೇನೆ ನಾನು. ಇವಾಗ ನನಗೊಂದು ವಿಜಯಾನಂದದಲ್ಲಿ ಒಂದು ಒಬ್ಬ ಮೇಜರ್ ಪೊಲಿಟಿಷಿಯನ್ ಕ್ಯಾರೆಕ್ಟರ್, ವಿಜಯ್ ಸಂಕೇಶ್ವರ್ ಅವರ ಲೈಫಲ್ಲಿ ಬರುವ ಒಂದು ಮೇಜರ್ ಪೊಲಿಟಿಷಿಯನ್ ಕ್ಯಾರೆಕ್ಟರ್, ಅದನ್ನು ನಾನು ಹ್ಯಾಂಡಲ್ ಮಾಡಿದೆ, ತುಂಬ ಚೆನ್ನಾಗಿ ಆಗಿದೆ ಕ್ಯಾರೆಕ್ಟರ್ ಕೂಡ. ಅದಾದ್ಮೇಲಿಂದ ಪದವಿ ಪೂರ್ವದಲ್ಲಿ ಭಟ್ರು ಸರ್ ಜೊತೆ ಕೆಲಸ ಮಾಡಬೇಕು ಅಂತ ಬಹಳ ದಿನದ ಹಂಬಲ, ಅದು ಪದವಿ ಪೂರ್ವದಲ್ಲಿ ಅದರಲ್ಲಿ ಒಂದು ಪ್ರೊಫೆಸರ್ ಕ್ಯಾರೆಕ್ಟರ್ ಮಾಡಿದೆ. ಅಂದರೆ ನನ್ನ ಕಾಲೇಜ್ ದಿನಗಳಲ್ಲಿ ನೋಡಿದಂತಹ ಒಬ್ಬರು ಪ್ರೊಫೆಸರ್ನ ಅಲ್ಲಿ ನಾನಾಗೆ ಅಭಿನಯಿಸೋ ಒಂದು ಅವಕಾಶ ಸಿಕ್ತು, ಅದನ್ನು ಕಂಟಿನ್ಯೂಷನ್ ಮಾಡಿದೆ. ಅದಾದಮೇಲೆ ಇವಾಗ ಕುಂಬಿ ಅವರದ ಒಂದು ಪುಟ್ಟ ಕತೆ ಆಧಾರಿತ, ಅಮ್ಮ ಮತ್ತು ಮಗನ ಮಧ್ಯೆ ಇರುವಂತಹ ಒಂದು ಕತೆ, ಕುಬುಸ ಅಂತ ಹೇಳ್ಕೊಂಡು ರಘುರಾಮಚರಣ್ ಅಂತ ಹೇಳಿ ಡೈರೆಕ್ಟ್ರು ಅವರು ಆ ಸಿನಿಮಾನ ಮಾಡಿದ್ದಾರೆ, ಅದು ತುಂಬ ಅದ್ಭುತವಾಗಿದೆ. ಅಂದರೆ ಈಗ ಇಂಗ್ಲೀಷ್ ಥರ ಹೇಗೆ ಇಂಗ್ಲೀಷ್ ಬರೆದಲ್ಲೇ ಬೇರೆ ದೇಶಕ್ಕೆ ಹೋದಾಗ ಆಗುವ ಸಮಸ್ಯೆ, ಹೀಗೆ ಕಲ್ಲು ಹೊಡೆದು ಕೆಲಸ ಮಾಡ್ತಿರುವಂತಹ ಹೆಂಗಸು, ಅಂದರೆ ಆ ಥರ ಬದುಕ್ತಿರುವಂಥ ಒಂದು ಹೆಂಗಸು ಸಿಟಿಗೆ ಬಂದರೆ ಏನೆಲ್ಲ ಅವಾಂತರಗಳಾಗತ್ತೆ ಅವ್ರ ಬದುಕಲ್ಲಿ ಅನ್ನೋದನ್ನು ಹೇಳೋದು ಕುಬುಸ. ಆ ಸಿನಿಮಾ ತುಂಬ ಅದ್ಭುತವಾಗಿದೆ, ಅಂದರೆ ಮ್ಯೂಸಿಕ್ ಮಾತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ದೆನ್ ಅದಾದಮೇಲಿಂದ ಆಫ್ಟರ್ ಎ ಲಾಂಗ್ ಬ್ರೇಕ್ ಇವರು ನಮ್ಮ ಪಿ ಎಚ್ ವಿಶ್ವನಾಥ್ ಸರ್, ಪಂಚಮ ವೇದ ಸ್ವಾತ್ ಇದೆಲ್ಲ ಮಾಡಿದಂಥ ಡೈರೆಕ್ಟ್ರು, ಅಂಡಮಾನ್ ಡೈರೆಕ್ಟ್ರು, ಆಡೆ ನಮ್ಮ ಗಾಡು ಅಂತ ಹೇಳ್ಕೊಂಡೊಂದು ಕಂಪ್ಲೀಟ್ ಕಾಮಿಡಿ. ನೀವು ಹೇಗೆ ಅಂತೇಳಿದ್ರೆ ಅನಂತ್ನಾಗ್ ಸರ್ನ ಅದರಲ್ಲಿ ನಾನು ತುಂಬ ಅಂದರೆ ನೋಡಿ 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 ಅದನ್ನು ಹೆಂಗೆ ಅಳವಡಿಸ್ಕೋಬೋದು ಅನ್ನೋವಂಥದ್ದನ್ನು ಕಂಪ್ಲೀಟ್ ಆ ಕ್ಯಾರೆಕ್ಟರ್ನ ನಾನು ಅದರ ಗೋಲ್ಮಾಲ್ ರಾಧಾಕೃಷ್ಣ ಅಥವಾ ಯಾರಿಗೂ ಹೇಳಬೇಡಿ ಇದರಲ್ಲಿ ಬರುವ ಅನಂತ್ನಾಗ್ ಸರ್ ಒಂದು ಪಾತ್ರನ ನಾನು ಆಡೆ ನಮ್ಮ ಗಾಡು ಅಂತ ಹೇಳಿ ಆ ಪಾತ್ರಕ್ಕೆ ಕಂಪ್ಲೀಟ್ ಅಡಾಪ್ಟ್ ಮಾಡಿದ್ದೀನಿ, ಅದರಲ್ಲಿ ತುಂಬ ಚೆನ್ನಾಗಾಗಿದೆ. ಅದು ಅಲ್ಲದೆ ಈಗ ಸುಧೀರ್ ಶಾನ್ವಾಗ್ ಅನಂತ್ ವರ್ಸಸ್ ನಸರತ್ ಮಾಡಿದಂಥ ಸರ್, ಅದು ಮಾರೀಚ ಹೇಳಿ ಸಿನಿಮಾ ಮಾರೀಚ ಅಂತ, ಅದು ಕ್ರೈಮ್ ಥ್ರಿಲ್ಲರ್, ಅದು ತುಂಬ ಚೆನ್ನಾಗಾಗಿದೆ ಕ್ಯಾರೆಕ್ಟ್ರು. ಇದೆಲ್ಲ ಮೇನ್ ಲೀಡಾಗೇ ಮಾಡ್ತಿರೋವಂಥ ಕ್ಯಾರೆಕ್ಟರ್ಗಳು, ಅದ್ರ ಜೊತೆ ಒಂದಷ್ಟು ಬೇರೆ ಬೇರೆ ಸಿನಿಮಾಗಳು ಬರ್ತಾ ಇದೆ, ಪಾತ್ರಗಳನ್ನು ಮಾಡ್ತಾ ಇದ್ದೀನಿ. ಇದಲ್ಲದೆ ಮತ್ತೆ ನಮ್ಮದೇ ಕಾಂಬಿನೇಷನ್ದು ಒಂದು ಸಿನಿಮಾ ಸದ್ಯದಲ್ಲೇ ಏನಂದರೆ ಅನೌನ್ಸ್ ಮಾಡ್ತೀವಿ ಹೆಸರನ್ನು, ನಾನು ಸತ್ಯ ಮತ್ತು ಧರ್ಮಣ್ಣ, ಆಮೇಲೆ ಸೇಮ್ ವೈಭವನ್ ಟೀಮ್ ಲವಿತ್ ಡಿ ಒ ಪಿ ಸತ್ಯ ಇದರಲ್ಲಿ ಮೇಜರ್ ಆಗಿ ಲೀಡ್ ಮಾಡ್ತಾ ಇದ್ದಾರೆ, ನಾವೆಲ್ಲ ಜೊತೇಲಿ ಇರ್ತೀವಿ ಸಪೋರ್ಟಿಂಗ್ ಥರ. ಅದೊಂದು ಚಂದ ಅನಿಸುತ್ತೆ ಅಂದರೆ ಆ ಕ್ಯಾರೆಕ್ಟರ್ಗಳು. ಆಮೇಲೆ ಧರ್ಮಣ್ಣನ ಸಿನಿಮಾದಲ್ಲಿ ನಾನು ಪರ್ಫಾರ್ಮ್ ಮಾಡೋದು, ನನ್ನ ಸಿನಿಮಾದಲ್ಲಿ ಧರ್ಮ ಪರ್ಫಾರ್ಮ್ ಮಾಡೋದು, ಸತ್ಯನ ಸಿನಿಮಾದಲ್ಲಿ ನಾವೆಲ್ಲ ಪರ್ಫಾರ್ಮ್ ಮಾಡೋದು, ಈ ಥರ ಅಂದರೆ ಬೇರೆ ಬೇರೆ ಪಾತ್ರಗಳಾಗಿ ಅದು ಇದರಲ್ಲಿ ಹೇಗೆ ಅಂತ ಹೇಳಿದ್ರೆ ಸೇಮ್ ನಾವೇನು ಅಂದ್ಕೊಂಡಿದ್ವಲ್ಲ ಈಗ ಮ್ಯಾನ್ ಆಫ್ ದಿ ಮ್ಯಾಚ್ ಅಲ್ಲಿ ನಮ್ಮ ಪಾತ್ರಗಳನ್ನು ಹೇಗೆ ಮಾಡ್ತಿದ್ದೀವೋ ಸೇಮ್ ಸತ್ಯನ ಸಬ್ಜೆಕ್ಟಲ್ಲಿ ಕೂಡ ನಮ್ಮ ಪಾತ್ರಗಳೇ ಮಾಡೋದು. ಬಟ್ ಅದು ಸ್ವಲ್ಪ ಒಂದಷ್ಟು ವರ್ಷ ಹಿಂದಕ್ಕೆ ಹೋಗುತ್ತೆ, ಕಾಲೇಜ್ ದಿನಗಳಲ್ಲಿ ನಡೆಯೋ ಒಂದು ವಿಷಯಗಳು, ಆದರೂ ಮತ್ತೆ ಬರ್ತೀವಿ ಎಲ್ಲರೂ. ಕ್ಯಾಮ್ರಾ ಹಿಂದೆ ಬರೋ ಪ್ಲಾನ್ಸ್ ಏನಾದರೂ ಇದೆಯಾ? ಕ್ಯಾಮ್ರಾ ಹಿಂದೆ ಆಲ್ವೇಸ್ ಇರ್ತೀವಿ, ಅಂದರೆ ಸ್ಕ್ರೀನ್ ಪ್ಲೇ ಬರೀತಾ ನಾನು ಇವಾಗ ಪ್ರದೀಪ್ ವರ್ಮಾದು ಒಂದು ಫಾಲನ್ ಅಂತ ಹೇಳಿ ಒಂದು ಸಿನಿಮಾ ಆಗಿದೆ, ಅದು ಕಂಪ್ಲೀಟು ಸ್ಕ್ರೀನ್ ಪ್ಲೇ ನಾನು ಮತ್ತು ಪ್ರದೀಪ್ ವರ್ಮಾ ಕೂತ್ಕೊಂಡು ಮಾಡಿದ ಸಿನಿಮಾ, ಅದು ಸ್ಕ್ರೀನ್ ಪ್ಲೇ ಈಗಾಗಲೇ ಹಿಂದಿಲಾಗಿದೆ ಸಿನಿಮಾ ಅದು. ಅಂದರೆ ಇವಾಗ ಕೋಲ್ಕತ್ತಾ ಫಿಲಮ್ ಫೆಸ್ಟಿವಲ್ಲು ಆಮೇಲೆ ಬೇರೆ ಬೇರೆ ದೇಶಗಳಲ್ಲಿ ತುಂಬ ಫೆಸ್ಟಿವಲ್ಸ್ಗಳಲ್ಲಿ ಅದು ಸೆಲೆಕ್ಷನ್ ಆಗಿದೆ. ಸ್ಕ್ರೀನ್ ಪ್ಲೇ ಮಾಡ್ತೀನಿ, ಆಮೇಲೆ ಡೈಲಾಗ್ ಬರಿತೀನಿ, ಅವಂದೇ ಪ್ರದೀಪ್ ಸಿನಿಮಾಗೇ ಒಂದು ಚಕೋರಿ ಅಂತ ಹೇಳಿ ಆ ಸಿನಿಮಾಗೆ ಕೂಡ ಡೈಲಾಗ್ ಬರೀತೀನಿ. ಆದರೆ ಇದು ಪಠ್ಯೇತರ ಚಟುವಟಿಕೆ ಅಂತಾರಲ್ಲ ಹಂಗೆ ನಮಗೆ, ಅಂದರೆ ಸಿಲೆಬಸ್ಸಲ್ಲಿ ಇಲ್ಲದೇ ಇರೋದು ನೀನು ಒಂದಷ್ಟು ಮಾಡ್ತಿರ್ತೀವಿ ಅಂದರೆ ಬರವಣಿಗೆ ಇದೆ, ಅದ್ರ ಜೊತೆಗೆ ಸಬ್ಜೆಕ್ಟ್ಸ್ಗಳನ್ನು ಮಾಡ್ಕೊತಿರ್ತೀನಿ. ಅಂದರೆ ನನ್ನ ತೋರಿಸ್ಕೊಳ್ಳೋದು ಅಂತಲ್ಲ, ಒಂದು ಸಬ್ಜೆಕ್ಟ್ಸ್ಗಳು ಮಾಡಿ ಇಟ್ಟಿದ್ದಾಗಿದೆ, ಅದರ ಜೊತೆಗೆ ಒಂದು ಕರೆಕ್ಟಾದ ವೇದಿಕೆಯ ಮೂಲಕ ಅದೊಂದು ಮಾಡಬೇಕು ಅಂತ ಅಂದರೆ ಡೈರೆಕ್ಷನ್ದು ಪ್ಲ್ಯಾನಿಂಗ್ ನಡೀತಾ ಇದೆ ಸದ್ಯಕ್ಕೇನಿಲ್ಲ, ಸದ್ಯಕ್ಕೆ ಯಾಕಂದರೆ ಪರ್ಫಾರ್ಮೆನ್ಸ್ ಕಾನ್ಸಂಟ್ರೇಷನ್ ಮಾಡ್ತಿರೋದ್ರಿಂದ ಅದನ್ನು ಮಾತ್ರ ಮಾಡೋಣ ಅನ್ನೋ ಅಂಥ ಯೋಚನೆ ಅಷ್ಟೇ.
ಜೊತೆಗೆ ಯಾರೇ ನಮ್ಮ ಈಗ ಕುಬುಸ ಸಿನಿಮಾ ಮಾಡಬೇಕಾದ್ರೂ ಕೂಡ ಅದರಲ್ಲಿ ಏನು ಬೇಕು ಏನು ಬೇಡ ಸ್ಕ್ರಿಪ್ಟಿಂಗು, ಆಮೇಲೆ ಇವಾಗ ಸುಧೀರ್ ಸರ್ ಜೊತೆ ಇನ್ನೊಂದು ಸಬ್ಜೆಕ್ಟ್ ನಡೀತಾ ಇದೆ, ಅದಕ್ಕೂ ಸ್ಕ್ರೀನ್ ಪ್ಲೇಲಿ ಕೂತ್ಕೊಳ್ತೀನಿ. ಅವರು ನಾನು ಆ್ಯಕ್ಟ್ ಮಾಡಲಿ ಮಾಡ್ದಲ್ಲೇ ಇರಲಿ, ಬಟ್ ಆ ಸಬ್ಜೆಕ್ಟ್ಸ್ಗಳಲ್ಲಿ ಒಂದು ಇನ್ವಾಲ್ವ್ಮೆಂಟ್ ಅಂತೂ ಇದ್ದೇ ಇರುತ್ತೆ. ದೀಪಕ್ ಸಿನಿಮಾದಲ್ಲಿ ಕೂಡ ಈಗ ಅನ್ಲಾಕ್ ರಾಘವ ಆಗ್ತಾ ಇದೆ, ಅದರಲ್ಲಿ ಕೂಡ ಒಂದಷ್ಟು ಇನ್ವಾಲ್ವ್ಮೆಂಟ್ ಇರುತ್ತೆ ಸ್ಕ್ರಿಪ್ಟ್ ಪಾಯಿಂಟಲ್ಲಿ. ಅದೆಲ್ಲ ಮೀರಿದ್ದು ಅದೇ ನಾನು ಹೇಳೋದು, ಈಗ ಪರ್ಫಾರ್ಮೆನ್ಸ್ ಅನ್ನೋಂಥದ್ದು ನನ್ನ ಬದುಕಿನ ಇದು ಊಟ, ಅದರ ಜೊತೆಗೆ ಬದುಕಿನ ಆಸೆ, ಬದುಕಿನ ಒಂದು ಏನಂತೀವಿ ಆ ಶಕ್ತಿ ಅದು ಪರ್ಫಾರ್ಮೆನ್ಸ್ ಅನ್ನೋಂಥ. ಯಾಕಂದರೆ ನಟರು ಜೀವಂತವಾಗಿರೋದೇ ಕಾಣಿಸ್ಕೊಳ್ಳೋದ್ರ ಮೂಲಕ, ಅದು ಇದ್ದೇ ಇರುತ್ತೆ. ಆದರೆ ಹಿನ್ನೆಲೆಯಲ್ಲಿ ಬರವಣಿಗೆ, ಆಮೇಲೆ ಆರ್ಟಿಕಲ್ಗಳು ಬರೀತೀನಿ, ಸುತ್ತಾಡ್ತೀನಿ, ಹಿಮಾಲಯಾಸ್ಗೆಲ್ಲ ಹೋಗ್ತೀನಿ, ಅದ್ರ ಬಗ್ಗೆ ಒಂದು ಪುಟ್ ಪುಟ್ ಆರ್ಟಿಕಲ್ ಬರೀತೀನಿ ಪತ್ರಿಕೆಗಳಿಗೆ. ಅಷ್ಟು ಪಠ್ಯೇತರ ಚಟುವಟಿಕೆಗಳು. ಕೊನೆಯದಾಗಿ ಇದು ನಟರಾಜ್ ಅವರು ಸಿನಿಮಾಗೋಸ್ಕರ ಮದ್ವೆ ಆಗ್ತಿಲ್ಲ ಅಂತ ಸಿನಿಮಾನೇ ಮದ್ವೆ ಮಾಡ್ಕೊಂಡ್ಬಿಟ್ಟಿದ್ವಲ್ಲ, ಇದು ಫಸ್ಟ್ ಎಂಟಿ ತರ ಆಗ್ಬಿಟ್ಟಿದೆ. ಅಲ್ಲ, ಸಿನಿಮಾದಲ್ಲಿ ಇರೋದಕ್ಕೆ ಮದ್ವೆ ಆಗ್ತಿಲ್ಲ ಅಂದ್ರೆ ಚೆನ್ನಾಗಿ ಅನ್ಸತ್ತೆ. ಓಕೆ, ಸಿನಿಮಾದಲ್ಲಿ ಇಲ್ಲ ಅದು ಕೆಲಸ, ಅದೇ ಅದು ನೋಡ್ತಾ ಇದ್ದಾರೆ ಸಿನಿಮಾ ಅಂದ ತಕ್ಷಣ ಮತ್ತೆ ಓ ಹೌದಾ, ಓಕೆ ಓಕೆ, ಬೇರೆ ಏನು ಮಾಡ್ತಾರೆ, ಬೇರೆ ಏನು ಮಾಡಲ್ಲ ಸಿನಿಮಾನೇ ಮಾಡ್ತಾರೆ ಅಂತ ಅದು ನಡೀತಾ ಇದೆ. ಅದ್ರಾಜಿಗೆ ಅದು ಹುಡುಕ್ತಾ ಇದ್ದಾರೆ ತುಂಬ ಅಂದರೆ ಒಪ್ಪಿಕೊಂಡು ಅಂದರೆ ಬದುಕನ್ನು ಒಪ್ಪಿಕೊಂಡು ನಮ್ಮ ಕೆಲಸನ ಒಪ್ಪಿಕೊಂಡು ಯಾರು ಬಂದರೆ ಖಂಡಿತ ಆಗೋಣ, ಅದರಲ್ಲೆಲ್ಲ ಏನಿಲ್ಲ. ಸೊ ನಿಮ್ಮ ಪರ್ಸನಲ್ ಮತ್ತು ಪ್ರೊಫೆಷನಲ್ ಲೈಫ್ ಎರಡರಲ್ಲೂ ನಿಮಗೆ ಎಲ್ಲ ಥರದ ಸಕ್ಸಸ್ ಸಿಗಲಿ ಅಂತ ನಾವು ವಿಶ್ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ನಟರಾಜ್ ಅವರು, ಇವತ್ತು ಇಷ್ಟು ಸಮಯ ನಮಗೆ ಕೊಟ್ಟಿದ್ದೀರಾ, ನಿಮ್ಮ ಜೊತೆಗೆ ಮಾತಾಡೋದಕ್ಕೆ ಒಂದು ಅವಕಾಶ ಕೊಟ್ಟಿದ್ದೀರಾ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್ ನನ್ನನ್ನು ಅಖಾಡಕ್ಕೆ ಕರೆಸಿ ಇಲ್ಲಿ ಒಂದಷ್ಟು ಪ್ರಶ್ನೆಗಳ ಮೂಲಕ. ಮತ್ತೆ ಅವನೇನಂದ್ರೆ ನನಗೆ ಎಲ್ಲದನ್ನು ಖುಷಿ ಖುಷಿಯಾಗಿ ಹೇಳ್ಕೊಂಡೆ ಅಭ್ಯಾಸ ಅಂದರೆ, ನಾನು ಏನೇ ಯಾವುದೇ ದುಃಖಗಳಿದ್ರೂ ಅದನ್ನು ಖುಷಿಯಾಗಿ ಫೀಲ್ ಮಾಡೋಣ ಅನ್ನೋವಂಥದ್ದೇ ಯೋಚನೆಗಳು. ಆ ಮೂಲಕ ಅಖಾಡದ ಮೂಲಕ ನಾವು ಒಂದು ಪುಟ್ಟ ವೇದಿಕೆ ನನ್ನ ಬದುಕಿನ ಜರ್ನಿನ ಹೇಳಿಕೆ ಅವಕಾಶ ಮಾಡಿಕೊಡಿದ್ದಕ್ಕೆ ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಇದು ನಿಮ್ಮ ಅಖಾಡ, ಸಬ್ಸ್ಕ್ರೈಬ್ ಆಗಿ ಹಂಚಿ ಹರಿಸಿ.